ನಾಗಿನಿ. ಯಾವುದೋ ವಿಶೇಷವಾದ ಪೂಜೆ ಮಾಡ್ತಿರೋ ಹಾಗಿದೆ. ಬಾ ಕಾನಿಷ್ಕಾ ಬಾ, ನಾ ನಿನ್ನೇ ಎದುರು ನೋಡ್ತಾ ಇದ್ದೆ. ನಾಗಮಣಿನ ನಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ನಾನ್ ಮಾಡ್ತಾ ಇರೋಂತಹ ವಿಶೇಷ ಪೂಜೆ ಇದು. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗುತ್ತೆ. ಅದೇನೇ ಬರಲಿ, ನನ್ನ ಗುರಿ ಈಡೇರಿಸ್ಕೋಬೇಕಾದ್ರೆ ಅದೆಂತಹ ಕಷ್ಟ ಬಂದ್ರು ನಾನು ಎದುರಿಸೋದಿಕ್ಕೆ ಸಿದ್ಧ ಇದ್ದೀನಿ ಗುರುಗಳೇ. ನನ್ನ ಶಕ್ತಿಗಳನ್ನ ನಾನು ಪುನಃ ಪಡ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ಗುರುಗಳೇ. ಈಗ ಈ ಸಮಸ್ಯೆಗಿರೋದು ಒಂದೇ ಪರಿಹಾರ, ನಾಗಾಮೃತ. ನನ್ನ ಗುರಿ ಸಾಧಿಸೋದಿಕ್ಕೆ ಹೊರಟಿದ್ದೀನಿ ಗುರುಗಳೇ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ, ಅದೇ ನನಗೆ ರಕ್ಷಾ ಕವಚ. ಇಲ್ಲಿಗೆ ಯಾಕೆ ಬಂದಿದ್ದಾಳೆ, ಇಲ್ಲೇನು ಕೆಲಸ ಇವಳಿಗೆ? ಗುರುಗಳನ್ನ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ? ಗುರುಗಳ ಹತ್ರ ಇವಳಿಗೇನು ಕೆಲಸ? ನಾಗಾಮೃತ, ನಾಗಾಮೃತ, ನಾಗಗಳಿಗೆ ಸಂಜೀವಿನಿಯಾಗಿರೋ ನಾಗಾಮೃತ. ಈಗ ಈ ಭೈರವನ ಕೈಯಲ್ಲಿ ಜೈ ಮಹಾಕಾಲ. ಜೈ ಮಹಾಕಾಲ. ಇದೇನ್ ಮಾಡ್ತಾ ಇದ್ದೀರಾ ಬಾಬಾ? ಕಾನಿಷ್ಕ, ಈಗ ನಾಗಾಮೃತ ನನ್ನ ವಶದಲ್ಲಿದೆ. ನಾಗಿಣಿ ತನ್ನ ಎಲ್ಲ ಶಕ್ತಿಗಳನ್ನ ಪಡ್ಕೊಳ್ಬೇಕಾದ್ರೆ ಈ ನಾಗಾಮೃತ ಬೇಕೇ ಬೇಕು. ಹಾಗಾಗಿ ಅವಳು ನನ್ನನ್ನು ಹುಡಿಕೊಂಡು ನಾಗಾಮೃತಕ್ಕೋಸ್ಕರ ನಾನಿರೋ ಜಾಗಕ್ಕೆ ಬಂದೇ ಬರಬೇಕು. ನನ್ನನ್ನು ಮೀರಿ, ನನ್ನ ಶಕ್ತಿನ ಮೀರಿ ಆ ನಾಗಿಣಿ ಹೇಗೆ ನಾಗಾಮೃತನ ಪಡ್ಕೊಂಡು ಹೋಗ್ತಾಳೋ ನಾನು ನೋಡೇ ಬಿಡ್ತೀನಿ. ಬೇಷ್ ಬಾಬಾ, ಬೇಷ್. ಈಗ ನಾಗಿಣಿ ಅಸಹಾಯಕಿ, ನಮ್ಮ ಪಾಳ್ಯಕ್ಕೆ ಬರಲೇಬೇಕು ಅಂತೀರಾ? ಅವಳು ಇಲ್ಲಿಗೆ ಬರಲೇಬೇಕು, ಬರದೆ ಬೇರೆ ದಾರಿ ಇಲ್ಲ ಕಾನಿಷ್ಕ. ಅವಳು ಬರಲೇಬೇಕು ಕಾನಿಷ್ಕ. ನನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನಂತೀಯ? ನಾನಾಗಲೇ ಹೇಳಿದ್ನಲ್ಲ ಬಾಬಾ, ನೀವು ನನಗಿಂತಲೂ ಸಮರ್ಥರು, ನಿಮಗೆ ನೀವೇ ಸರಿಸಾಟಿ. ಅದಕ್ಕೆ ತಾನೆ ನಾಗಮಣಿ ಪಡ್ಕೊಳ್ಳೋ ಹೋರಾಟದಲ್ಲಿ ನಾನ್ ನಿಮ್ ಜೊತೆ ಸೇರಿರೋದು. ಜೈ ಮಹಾಕಾಲ. ಬಾಬಾ, ನಿನ್ನ ಅಷ್ಟು ಹಗುರವಾಗಿ ತಗೊಳಕ್ ಆಗಲ್ಲ ಅಂತ ನನಗೆ ಅರ್ಥ ಆಗಿದೆ. ನೀನು ಮಹಾ ಚಾಣಾಕ್ಷ, ಅಂದುಕೊಂಡಿದ್ದನ್ನ ಸಾಧಿಸದೆ ಬಿಡೋನಲ್ಲ. ಆದ್ರೆ ನಾನು ಏನ್ ಕಮ್ಮಿ ಇಲ್ಲ ನೋಡ್ತಾ ಇರು ಭೈರವ, ಹೇಗೆ ನೀ ಬಿಟ್ಟ ಬಾಣ ಎಲ್ಲ ನಿನಗೆ ತಿರುಗಿ ಬರೋ ಹಾಗೆ ಮಾಡ್ತೀನಿ ಅಂತ. ಜೈ ತಕ್ಷಕ.
ಏನಪ್ಪ ರುದ್ರ, ಬಹಳ ದಿನ ಆದಮೇಲೆ ಗುರುಗಳು ನೆನಪು ಮಾಡ್ಕೊಂಬಂದಿದ್ಯಲ್ಲ, ಏನು ವಿಷಯ? ಅದು ನನ್ನಿಂದ ಪಡೆದ ಶಕ್ತಿಗಳನ್ನೆಲ್ಲ ಆ ದುಷ್ಟ ಭೈರವನ ಕಾಲಡಿಯಲ್ಲಿ ಹಾಕಿ ಈಗ ಏನೂ ಇಲ್ಲದೆ ಬಂದು ನಿಂತಿದ್ದೀಯ ಇಲ್ಲಿ. ಹೇಳು, ಮತ್ತ್ಯಾಕೆ ಬಂದಿ? ಏನು ಬೇಕಾಗಿತ್ತು ನಿನಗೆ? ನನ್ನನ್ನು ಯಾಕೆ ಹುಡ್ಕೊಂಡು ಬಂದಿದ್ದೀಯ? ಏನಿಲ್ಲ ಗುರುಗಳೇ, ಈಗೊಬ್ರು ಹೆಣ್ಮಗಳು ಬಂದಿದ್ರಲ್ಲ, ಅವ್ರು ನಿಮಗೆ ಗೊತ್ತಾ? ಅವ್ರು ನಿಮಗೆ ಪರಿಚಯ ಇದ್ದಾರಾ? ರುದ್ರ, ಈ ನಶ್ವರ ಪ್ರಪಂಚದಲ್ಲಿ ಒಮ್ಮೊಮ್ಮೆ ಎಲ್ಲರೂ ಪರಿಚಿತರೇ, ಮಗದೊಮ್ಮೆ ಎಲ್ಲ ಅಪರಿಚಿತರೇ. ಅದು ಸರಿ ಗುರುಗಳೇ, ಆದರೂ ಅವರು ನಿಮ್ಮ ಹತ್ರ ಯಾಕೆ ಬಂದಿದ್ರು? ನೋಡಿದ್ರೆ ತುಂಬ ಗೊತ್ತಿರೋ ಆಗಿತ್ತು. ದಿನ ಬೆಳಗಾದರೆ ಸಾವಿರಾರು ಭಕ್ತರು ನನ್ನ ಬಳಿ ಬಂದು ಹೋಗ್ತಾರೆ, ಅದರಲ್ಲಿ ಇವಳು ಒಬ್ಬಳು. ಏನಿವಾಗ ನಿಮ್ಮ ಹತ್ರ ಏನು ಕೆಲಸ? ಏನು ಮಾತಾಡೋದಕ್ಕೆ ಬಂದಿದ್ರು? ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರೋಲ್ಲ ರುದ್ರ, ಉತ್ತರ ಕೆದಕೋಕ್ಕೂ ಹೋಗಬಾರ್ದು. ಇಷ್ಟಕ್ಕೂ ಅವರಿವರ ವಿಷಯದಲ್ಲಿ ನಿನಗ್ಯಾಕೆ ಇಷ್ಟ ಆಸಕ್ತಿ? ಇಲ್ಲ ಗುರುಗಳೇ, ಆ ಹುಡುಗಿ ನಿಮ್ಮ ಹತ್ರ ಏನಕ್ಕೆ ಬಂದಿದ್ಲು ಅಂತ ನೀವು ಹೇಳಲೇಬೇಕು. ಸರಿ, ಆಕೆ ತನ್ನ ಕುಟುಂಬದಲ್ಲಿ ಏನೇನೋ ತೊಂದರೆ ನಡೀತಾ ಇದೆ, ಆ ರೀತಿ ಯಾವ ತೊಂದರೆಯೂ ಆಗದೇ ಇರಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ ಅಂತ ಕೇಳಕ್ಕೆ ಬಂದಿದ್ದು. ಇಲ್ಲ ಗುರುಗಳೇ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅವಳು ಬೇರೇನೋ ಉದ್ದೇಶ ಇಟ್ಕೊಂಡು ಬಂದಿದ್ಲು ಅಂತ ನನಗನ್ನಿಸ್ತಾ ಇದೆ. ನೋಡಪ್ಪ ರುದ್ರ, ಯಾರ್ದೋ ವಿಷಯವಾಗಿ ನಿನ್ನ ಹತ್ರ ಸುಳ್ಳು ಹೇಳಿ ನನಗೇನು ಆಗಬೇಕಾಗಿಲ್ಲ ಅಲ್ವಾ? ಇಷ್ಟಕ್ಕೂ ಆ ಹುಡುಗಿಯ ವಿಚಾರವಾಗಿ ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀಯ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ನಾನು ಹೇಳಿದ ಸತ್ಯ, ಅವರ ಮನೆಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ಮನೆಯಲ್ಲಿ ಶಾಂತಿ ಸಮಾಧಾನ ಇರಬೇಕು ಅಂತ ನನ್ನ ಹತ್ರ ಆಶೀರ್ವಾದ ಪಡ್ಕೊಂಡು ಹೋಗಕ್ಕೆ ಬಂದಿದ್ದು. ಇಷ್ಟೇನಾ ಅಥವಾ ಬೇರೆ ಏನಾದರೂ ತಿಳ್ಕೊಳ್ಳೋದಿದೆಯಾ? ಇಲ್ಲ ಗುರುಗಳೇ, ಅಷ್ಟೇ. ನಾನಿನ್ನು ಹೊರಡ್ತೀನಿ, ಆಶೀರ್ವಾದ ಮಾಡಿ. ಓಂ ನಮ ಶಿವಾಯ. ಹೋಗ್ಬಾ, ಒಳ್ಳೆಯದಾಗಲಿ. ಪರಮೇಶ್ವರ, ಏನಪ್ಪ ನಿನ್ನ ಲೀಲೆ? ಈ ಸನ್ಯಾಸಿ ಬಾಯಲ್ಲೂ ಸುಳ್ಳು ಹೇಳ್ತಿದೆಯಲ್ಲ, ಇದು ನ್ಯಾಯನ? ಭಗವಂತ, ಈ ಆಟದಲ್ಲಿ ನನ್ನನ್ನು ಯಾಕೆ ಕೇಳ್ತಂದ್ಯಪ್ಪ? ಒಂದು ಕಡೆ ಅಮೃತ ಸೇಡಿಗಾಗಿ ಕಾಯ್ತಾ ಇದ್ದಾಳೆ, ತನ್ನ ರಕ್ತದಾಹ ನೀಗಿಸ್ಕೊಳ್ಳೋಕ್ಕೆ ಕಾತರಿಸ್ತಾ ಇದ್ದಾಳೆ. ಅವಳ ರಕ್ತದಾಹದ ಆಟಕ್ಕೆ ನನ್ನನ್ನು ಯಾಕೆ ಸಹಾಯಕನನ್ನಾಗಿ ಮಾಡ್ತಾ ಇದ್ದೀಯ ಭಗವಂತ? ಏನು ನಿನ್ನ ಉದ್ದೇಶ? ಬಾಬಾ, ಅಂತೂ ನೀವು ಅಂದುಕೊಂಡಿದ್ದ ಸಾಧಿಸ್ಬಿಟ್ರಿ. ಇದು ಕೇವಲ ಸಾಧನೆ ಆರಂಭಿಕ ಅಂತ ಕನಿಷ್ಕ, ಇನ್ನೂ ಸಾಧಿಸಬೇಕಾಗಿರೋದು ಬಹಳಷ್ಟು ಇವೆ. ಮೊದಲಿಗೆ ಈ ನಾಗಾಮೃತನ ಬಳಸ್ಕೊಂಡು ಆ ನಾಗಿಣಿನ ಬಂಧಿಸ್ಬೇಕು, ಆಮೇಲೆ ಮಿಕ್ಕಿದ ಕೆಲಸ. ಹೌದು ಬಾಬಾ, ನಮ್ಮ ನಾಗಮಣಿ ಹುಡುಕಾಟದ ದಾರಿಯಲ್ಲಿ ಅವಳಿ ಅತ್ಯಂತ ದೊಡ್ಡ ಮುಳ್ಳು. ಮೊದಲು ಆ ಮುಳ್ಳನ್ನು ನಮ್ಮ ದಾರಿಯಿಂದ ದೂರ ಮಾಡ್ಕೋಬೇಕು. ಕಾನಿಷ್ಕ, ನಾಗಾಮೃತವನ್ನು ಪಡ್ಕೊಂಡಿದ್ದಾಗ್ಲಿಂದ ನನ್ನ ಹುಮ್ಮಸ್ಸು ಬಹಳಷ್ಟು ಹೆಚ್ಚಾಗಿದೆ. ನಾಗಲೋಕದಿಂದ ನಾನು ವಶಪಡಿಸ್ಕೋಬೇಕಾಗಿರುವಂತಹ ಶಕ್ತಿ ವಿದ್ಯೆ ಏನಾದರೂ ಇದೆಯಾ ಕಾನಿಷ್ಕ? ಇದೆ ಬಾಬಾ, ಅದೊಂದಿದ್ರೆ ಇಡೀ ಪ್ರಪಂಚನೇ ನಮ್ಮ ಕಾಲಡಿ ಇದ್ದಂತೆ.
ನಾಗಲೋಕದ ಎಲ್ಲ ವಿದ್ಯೆಗಳು ನಮ್ಮ ವಶವಾದಂತೆ. ಯಾವುದು ಕಾಣಿಸ್ಕ? ಅದು ಯಾವುದು? ನಾಗಪುಷ್ಪ. ನಾಗಪುಷ್ಪ ಅದು ನಮ್ಮ ನಾಗಲೋಕದ ಅತ್ಯಂತ ಶಕ್ತಿವಂತ ವಸ್ತು. ತುಂಬಾ ಅಪರೂಪದ ಶಕ್ತಿಗಳಿರೋ ಹೂ ಬಾಬಾ. ಅದನ್ನ ಸಿದ್ಧಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬಾ ಕಷ್ಟದ ವ್ರತ ತಪಸ್ಸು ಮಾಡಬೇಕಾಗುತ್ತೆ. ಅದನ್ನ ವಶ ಮಾಡಿಕೊಳ್ಳೋದು ನಮ್ಮ ನಾಗಲೋಕದವರ ಕನಸು. ಅದೊಂದು ನಮ್ಮ ಕೈಯಲ್ಲಿದ್ರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ ಬಾಬಾ. ಕನಿಷ್ಕ, ನನಗೆ ನಾಗಪುಷ್ಪ ಬೇಕು. ನನಗೆ ನಾಗಪುಷ್ಪ ಬೇಕು. ಅದು ಅಷ್ಟು ಸುಲಭ ಅಲ್ಲ ಬಾಬಾ. ಇರಬಹುದು, ಅದನ್ನ ಪಡ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಸಾಯಿ, ನಾನು ಅದನ್ನ ಪಡ್ಕೊಂಡೇ ಪಡ್ಕೊಳ್ತೀನಿ. ಅದನ್ನ ಪಡ್ಕೊಳ್ಳೋದಕ್ಕೆ ಏನಾದ್ರೂ ತಂತ್ರ ಇದ್ರೆ ಹೇಳು ಕನಿಷ್ಕ. ಅದು ಎಷ್ಟೇ ಕಷ್ಟ ಆದ್ರೂ ನಾನು ಅದನ್ನ ಪಡ್ಕೊಂಡೇ ಪಡ್ಕೊಳ್ತೀನಿ. ಏನ್ ಮಾಡ್ತಾ ಇದೀಯ? ಭೈರವನಂತ ದುಷ್ಟರಿಗೆ, ಕಪಟಿಗಳಿಗೆ ನಿನ್ನ ಲೋಕದ ರಹಸ್ಯ ಹೇಳ್ತಾ ಇದೀಯ. ಒಂದು ವೇಳೆ ನಾಗಪುಷ್ಪ ಭೈರವನ ಕೈ ಸೇರಿದರೆ ಆಗುವ ಪರಿಣಾಮದ ಪರಿಕಲ್ಪನೆ ಇದೆಯಾ ನಿನಗೆ? ಎಂಥ ಕೆಲಸ ಮಾಡಕ್ ಹೊರಟಿದ್ಯಾ ಕಾನಿಷ್ಕ? ಆ ನಾಗಪುಷ್ಪ ಏನಾದರೂ ಭೈರವನ ವಶವಾದರೆ ನಿನ್ನ ಮುಂದಿನ ಹಾದಿ ಕಠಿಣ ಆಗತ್ತೆ ಅಮೃತ. ಪರಮೇಶ್ವರ, ಏನು ಮಾಡಕ್ ಹೊರಟಿದ್ಯಾ ನೀನು? ಜೈ ಮಹಾಕಾಲ! ಭೇಷ್ ಕನಿಷ್ಕ, ಇನ್ನು ಆ ನಾಗಪುಷ್ಪ ಈ ಭೈರವನ ಸೊತ್ತಾಗುವುದನ್ನು ನೋಡಿವಂತೆ. ಜೋಯ್ ಮಹಾಕಾಲ! ಆದ್ರೆ ಒಂದು ಮಾತು ಬಾಬಾ, ನಾಗಪುಷ್ಪ ಪಡ್ಕೊಳ್ಳೋ ಸಮಯ ಸಂಜೆ. ಆ ಪೂಜೆ ಮುಗಿಯೋವರೆಗೂ ಬೇರಾವ ಪೂಜೆಯನ್ನು ಮಾಡೋ ಹಾಗಿಲ್ಲ. ಒಂದು ವೇಳೆ ಆ ಪೂಜೆಗೆ ಭಂಗವಾದ್ರೆ ನಾಗಪುಷ್ಪ ನಿಮ್ಮ ಕೈ ಸೇರಲ್ಲ. ನೆನಪಿರಲಿ. ಯೋಚನೆ ಮಾಡಬೇಡ ಕನಿಷ್ಕ, ಪೂಜೆಯಲ್ಲಿ ಯಾವ ಲೋಪ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಕನಿಷ್ಕ, ಆದ್ರೆ ಒಂದ್ ಮಾತು, ನಾಗಪುಷ್ಪ ಹೇಗಿದೆ ಅಂತ ನಾನ್ ನೋಡ್ಬೇಕು. ಅದು ಸಾಧ್ಯನಾ? ತೋರಿಸ್ತೇನೆ ನೀನ್ ನನ್ಗೆ. ಆಗ್ಲಿ ಬಾಬಾ. ಜೈ ತಕ್ಷಕ. ಬಾಬಾ ಅಲ್ಲಿ ನೋಡಿ, ಅದ್ಭುತ, ಪ್ರಮಾದ್ಭುತ, ಶಭಾಷ್ ಕಾನಿಷ್ಕ. ಎಷ್ಟು ಅದ್ಭುತವಾಗಿದೆ ಈ ನಾಗಪುಷ್ಪ! ಜೋಯ್ ಮಹಾಕಾಲ! ಏ ಕಪಟಿ, ನಾಗಪುಷ್ಪ ಏನಿದ್ರು ನಮ್ಮ ಲೋಕದವರ ಸೊತ್ತು ಕಣ. ಅಷ್ಟು ಸುಲಭಕ್ಕೆ ನಿನ್ನ ವಶವಾಗಿ ಬಿಟ್ಬಿಡ್ತೀನ ನಾನು? ನೀನು ಜೀವ ಬಿಟ್ಟರು ನಾಗಪುಷ್ಪ ನಿನಗೆ ದಕ್ಕಲ್ಲ. ಅದೆಷ್ಟು ಸಂತೋಷ ಪಡ್ತೀಯೋ ಈಗಲೇ ಪಟ್ಬಿಡು. ಮುಂದೇನಿದ್ರು ಬರೀ ನಿರಾಶೆ. ಭೇಷ್ ಕನಿಷ್ಕ,
ಬಾರುದ್ರ ಬಾ. ಏನಾಗ್ತಿದೆ ಇಲ್ಲಿ? ಅದ್ಯಾವುದದು ಪಕ್ಷಿ? ಬಾಬಾ, ಅದೇ ಆ ಪಕ್ಷಿ ಯಾವುದು ಒಂದೆ? ಯಾಕೋ ತುಂಬಾ ಅತಿ ಆಯ್ತು ಅಜ್ಜಿ. ಈಗ ಏನಾಗಿದೆ ಅಂತ ಇಷ್ಟೊಂದು ಗರಂ ಆಗಿದ್ಯಾ? ಇನ್ನೇನಾಗ್ಬೇಕು ಅರ್ಜುನ್, ಮನೆ ಸೊಸೆ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ಅಂದ್ರೆ ಏನ್ ತಮಾಷಿನ? ಚಿತ್ರ, ಎಲ್ಲಾರ್ಗು ಸಮಾಧಾನ ಆಗೋ ತರ ಇದ್ರೆ ಮಾತ್ರ ಮಾತಾಡು, ಅಂದ್ರೆ ಬಾಯಿ ಮುಚ್ಕೊಂಡಿರು. ಅಲ್ಲ ಅರ್ಜುನ್, ಅಮೃತ ಹೇಳ್ದೆ ಕೇಳ್ದೆ ಹೊರಗಡೆ ಹೋಗಿದ್ದಾಳೆ ಅಂತ ಎಲ್ರಿಗೂ ಆತಂಕ ಆಗಲ್ವಾ ಹೇಳು? ಮದ್ವೆ ಆಗಿನ್ನ ನೆಟ್ಟು ಒಂದ್ ವಾರ ಕಳೆದಿಲ್ಲ, ಆಗ್ಲೇ ಈ ಮನೆ ಸೊಸೆ ಬೀದಿ ಅಳಿಯಕ್ ಹೋಗಿದ್ದಾಳೆ ಅಂದ್ರೆ ಏನರ್ಥ? ಅತ್ತೆಮ್ಮ ಪ್ಲೀಸ್, ಅಮೃತ ಕಾರಣ ಇಲ್ಲದೆ ಯಾವ ಕೆಲ್ಸನೂ ಮಾಡೋಳಲ್ಲ ಅನ್ನೋ ನಂಬಿಕೆ ನನಗಿದೆ. ಹೌದು ಅಜ್ಜಿ, ನನ್ನ ಅಮೃತ ಮೇಲೆ ನನಗೂ ನಂಬಿಕೆ ಇದೆ. ನೋಡಿ, ನಿಮ್ ನಂಬಿಕೆನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದು ಈ ಮನೆ ಮರ್ಯಾದೆ ಪ್ರಶ್ನೆ. ಹೊಸ್ತಾಗಿ ಮದುವೆ ಆಗಿರೋ ಈ ಮನೆ ಸೊಸೆ ಹೇಳ್ದೆ ಕೇಳ್ದೆ ಊರು ಸುತ್ತಕ್ಕೆ ಹೋಗಿದ್ದಾಳೆ ಅಂದ್ರೆ ಏನರ್ಥ? ಹೊತ್ತು ಮುಂಚೆ ಮನೆಗೆ ಬಂದು ಸೇರ್ಕೋಬೇಕು ಅನ್ನೋ ಜವಾಬ್ದಾರಿ ಬೇಡ ಅವಳಿಗೆ. ಇದ್ಯಾಕೋ ಸರಿ ಕಾಣ್ತಾ ಇಲ್ಲ ಅರ್ಜುನ್. ನಿನಗೆ ನಿನ್ನ ಹೆಂಡತಿ ಮೇಲಿರೋ ಪ್ರೀತಿ ಬೇರೆ, ಅವಳು ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ಅವಳನ್ನ ಹದ್ದು ಬಸ್ನಲ್ಲಿ ಇಟ್ಕೊಳ್ಬೇಕಾಗಿರೋದು ನಿನ್ನ ಕರ್ತವ್ಯ, ತಿಳ್ಕೊ. ಅಜ್ಜಿ, ಬುದ್ಧಿ ಹೇಳೋದಕ್ಕೆ ಅವ್ರೇನು ಚಿಕ್ಕ ಮಗುನ? ಹೌದು ಅತ್ತೆಮ್ಮ, ದಯವಿಟ್ಟು ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ. ಅಮೃತ ಬಂದ್ಮೇಲೆ ವಿಚಾರಿಸಿದ್ರಾಯ್ತು. ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಏನಾಯ್ತು? ಬಾಮ್ಮ ಬಾ. ಮಹಾರಾಣಿ ಹೇಳ್ದೆ ಕೇಳ್ದೆ ಊರು ಸುತ್ತಕ್ಕೆ ಹೋಗಿದ್ದಲ್ಲ, ಯಾವ ರಾಜ್ಯನ ಉದ್ಧಾರ ಮಾಡಕ್ಕೆ ಹೋಗಿದ್ದೆ? ನಿಮ್ಮೆಲ್ಲರೂ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳಿದೆ ಅಂತ ನನಗೆ ಗೊತ್ತು ಅಜ್ಜಿ. ನಾನೇ ಈ ಮನೆಗೊಂದು ಸಮಸ್ಯೆ ಆಗಿದ್ದೀನಿ ಅನ್ನೋ ಅಪವಾದನ ನನ್ನ ಮೇಲಿದೆ ಅಂತ ಊಹಿಸಬಲ್ಲೆ. ಅದಕ್ಕೆ ಇವತ್ತು ಆ ಸಂದೇಹಗಳಿಗೆಲ್ಲ ಪರಿಹಾರ ಸಿಗಲಿ ಅಂತ ಅಂತ ಉದ್ಬೂರಿನ ಉದ್ಭವ ಬನಶಂಕರಮ್ಮ, ಬಾಗೇವಾಡಿ ಬಂದಂತಮ್ಮ, ಕಾಳಾಪುರದ ಕಾಳಿಕಾಂಬ, ಸೋಮೇಶ್ವರದ ಸುಂದರಮ್ಮ, ದುರ್ಗಾಪುರದ ದುರ್ಗಮ್ಮನ ಗುಡಿಗಳಿಗೆ ಹೋಗಿ ಪಂಚಮುತ್ತೈದೆಯರಿಗೆ ಮಹಾಪೂಜೆನ ಮಾಡಿಸ್ಕೊಂಡು ಬಂದೆ ಅಜ್ಜಿ. ನೀವು ನನ್ನನ್ನ ಅನಿಷ್ಟ ಅಂತ ಹೇಳ್ತಿದ್ರಿ ಅಲ್ವಾ ಅಜ್ಜಿ? ಅಂತ ದೋಷ ನನ್ನಲ್ಲಿ ನಿಜವಾಗ್ಲೂ ಇದ್ರೆ ಅದು ಪರಿಹಾರ ಆಗ್ಲಿ ಅಂತ ದೋಷ ಪರಿಹಾರ ಹೋಮ ಮಾಡಿಸೋದಕ್ಕೆ ಹೋಗಿದ್ದೆ. ಈ ಮನೆಗೆ ನಾನಾ ಕಷ್ಟಗಳು ಒಂದ್ರ ಮೇಲೊಂದು ಬರ್ತಾನೆ ಇದೆ. ಮಾವ ಚಿಕ್ಕಮಾವ ಯಾವಾಗಲೂ ಆತಂಕದಲ್ಲೇ ಇರ್ತಾರೆ. ಭವಿಷ್ಯ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಮನೆಯವರು ಹಿಂದಿನ ಜನ್ಮದಲ್ಲಿ ಯಾವುದೋ ಮಹಾಪಾಪ ಮಾಡಿದ್ರು ಅನ್ಸತ್ತೆ. ಹಾಗಂತ ಗುರುಗಳು ಹೇಳ್ತಿದ್ರು, ಅಂಥದ್ದೇನೇ ಇದ್ರೂ ಪರಿಹಾರ ಆಗಿ ನಮ್ಮ ಮನೆಗೆ ಮೆಟ್ಟಿರೋ ಅನಿಷ್ಟ ದೂರ ಆಗಲಿ ಅಂತ ಆ ಪಂಚದೇವಿಯರಿಗೆ ಹರಕೆ ಹೊತ್ತು ತೀರಿಸಿ ಬಂದಿದ್ದೀನಿ ಅಜ್ಜಿ. ನನ್ನ ಗಂಡನ ಮನೆಯವರ ಸುಖ ಶಾಂತಿ ನೆಮ್ಮದಿಗೆ ಶಾಂತಿ ಹೋಮ ಮಾಡಿಸ್ಬರೋದಕ್ಕೆ ಹೋಗಿದ್ದೆ ಅಜ್ಜಿ. ನೋಡ್ದ ಅಜ್ಜಿ, ಇಷ್ಟೊತ್ತು ಎಲ್ಲರೂ ಅಮೃತ ಮೇಲೆ ಸುಮ್ಮನೆ ಎಗರಾಡ್ತಾ ಇದ್ರೆ
ನಮ್ಮ ಮನೆಯವ್ರಿಗೋಸ್ಕರ ಅವ್ರು ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ನೋಡು.